ನಾಳೆ ಶೂಟಿಂಗ್ ಯಾವ ಸಿನಿಮಾನಾ ಸರ್? ಅದಿರ್ಲಿ ರೀ, ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನನಗ ಫೇಮಸ್ ಬೇಡ, ಇನ್ಮೇಲೆ ನನ್ನ ಪಿಕ್ಚರ್ಲಿ ಡಬಲ್ ಮೀನಿಂಗೇ ಇರಕೂಡ್ದು. ನಾನು ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದಲು ಕಂಡುಹಿಡಿದು ನೀವು ನನ್ಗೆ ಹೇಳಬೇಕು. ಅದೇ ನಿಮ್ಮ ಕೆಲಸ. ಆಯ್ತು ಸರ್. ಏ, ತುಂಬ ಸೆಕೆ ಆಗ್ತಿದೆ, ಕಿಟಕಿ ತೆಗೀರಿ. ತೆಗಿದೀನಿ ಸರ್. ಏ, ಆ ಮೇಲಿಂದ ಕೆಳಗಿಂದ ಎರಡು ತೆಗೀರಿ. ಅಯ್ಯೋ, ಡಬಲ್ ಮೀನಿಂಗ್ ಸರ್? ಹೌದು ಕಣಯ್ಯ, ನೋಡು ನಮ್ ಪಿಕ್ಚರ್ ನಲ್ಲಿ ಮೊದಲಿಂದ ಕೊನೆಯವರೆಗೂ ಫ್ರೇಮ್ ಟು ಫ್ರೇಮ್ ನೀನೇ ಹೀರೋ ಬಿಡು. ಹೌದಾ? ಕಾಶಿನಾಥಣೆಗೂ ಹೌದು ಕಣಯ್ಯ. ನಿಜವಾಗ್ಲೂ? ನಿಜವಾಗಿಯೋ ಅಂದಿದೀನಿ ಸರ್. ನಿಜ ತೆಗಿ ತೆಗಿ. ಎಷ್ಟು ಅಂದಿದೀಯ? 5000 ಸರ್. ಅಯ್ಯೋ, 5000 ರೂಪಾಯಿ ಸಾಲಲ್ಲಪ್ಪ. ಸದ್ಯಕ್ಕೆ ಇಟ್ಕೊಳ್ಳಿ ಸರ್. ನೋಡು, ಖರ್ಚು ಜಾಸ್ತಿ, ಖಂಡಿತ ಮಿಕ್ಕಿದ್ರೆ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ ಸರ್. ಮೋಸ ಮಾಡ್ಕೊಡ್ದು. ಇಲ್ಲ ಸರ್. ಹೋಗು, ನಿನಗೆ ಬ್ರೈಟ್ ಫ್ಯೂಚರ್ ಇದೆ. ತಮ್ಮ ಆಶೀರ್ವಾದ ಇರಲಿ ಸರ್. ಇರಲಿ, ಹೋಗು, ಚೆನ್ನಾಗಿ ಆಕ್ಟ್ ಮಾಡು. ಡೈರೆಕ್ಟರ್ ನಾನು ಹೇಳಿದೆ ಅಂತ ಹೇಳು. ಎಮೋಷನ್ ಸ್ವಲ್ಪ ಜಾಸ್ತಿ ಇರಬೇಕು. ಇನ್ನೂ ಅಷ್ಟೇ ಕಾಟನ್. ಇಬ್ರು ಹಗ್ ಮಾಡ್ಕೊಳ್ಳಿ, ಹಗ್ ಮಾಡ್ಕೊಳ್ಳಿ. ನಮಸ್ಕಾರ ತಾಯಿ. ಏನ್ ಹೆಂಗಸುಗಳ ನಮಸ್ಕಾರ ಮಾಡ್ಕೊಂಡು ನಿಮ್ಗೂ ಮಾಡ್ತೀರಣ. ಬನ್ರಿ ಬನ್ರಿ ಬನ್ರಿ, ಕೂತ್ಕೊಳ್ಳೆ ಕೂತ್ಕೊಳ್ಳ. ದರ್ಶಿಕಾ ಮೇಳ ತಂದು ಹಾಕಮ್ಮ, ಡಲಕ ಹಾಕ, ಚಿಪ್ಪ ಹಾಕೋಂಗೆ ಬೇಗ. ಎಷ್ಟೊತ್ತಿರ್ತೀವಿ ಬೇಗ ಬೇಗ ಹಾಕಪ್ಪ. ನೋಡಿ ಕಾಟನ್ ಕುಮಾರ್, ನೀವ್ ಅಲ್ಲಿ ನಿಮ್ ಪೊಸಿಷನ್ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಬ್ರನ್ನೊಬ್ರು ಮೈ ಮರೆತು ಲವ್ ಮಾಡ್ತಾ ಇರ್ತೀರ. ಆ ಸಮಯದಲ್ಲಿ ದೇವ್ವ ಬಂದ್ಬಿಟ್ಟು ನಿಮ್ಮನ್ನ ಹಿಂದ್ಗಡೆ ಅಟ್ಯಾಕ್ ಮಾಡುತ್ತೆ, ನಿಮ್ ಗೊತ್ತಾಗೋದಿಲ್ಲ. ಆಯ್ತಾ? ಟೇಕ್ ಪೊಸಿಷನ್, ಟೇಕ್ ಪೊಸಿಷನ್. ನೋಡಿ ಮೆಗಲ್, ಗೊತ್ತಾಯ್ತಲ್ಲ ಆರ್ಟಿಸ್ಟ್ ಇಂದ ಹಾಗೆ ಜೂಮ್ ಬ್ಯಾಕ್. ನಿಮ್ ಪೊಸಿಷನ್ ಸಾಕು, ಅಲ್ಲಿ ಅಲ್ಲೇ ಸಾಕು. ನೀವಿಬ್ರು ಲವ್ ಮಾಡ್ತಿರ್ತೀರ. ದೇವನ ಅಲ್ಲೇ ಸಾಕು ಸಾಕು, ಅಲ್ಲೇ ಕೊಡ್ತೀವಿ. ಶಂಬಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಳ್ಳಿ, ನೀವು ಡಗಾರ್ 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 ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗ್? ಡಗಾರ್ ಡಗಾರ್ ಅನ್ನೋ ಡಬಲ್ ಮೀನಿಂಗ್ ಸರ್. ಡಗಾರ ಡಗಾರ್ ಅಂದ್ರೆ ಸೌಂಡ್ ಅಲ್ವೇನ್ರಿ ಸರ್? ಆ ತರಲೆ ನಮ್ಗೆ ಆ ಪಿಕ್ಚರ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ಯಾನೆ ಸರ್. ಹೌದಾ ರೀ? ಆ ಉಪೇಂದ್ರ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರ ಅಷ್ಟೇ. ಅಯ್ಯೋ, ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗ್ ಸರ್. ಅಯ್ಯೋ ಶಂಬಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಂಡು ನೀವು ಜಾಂಗ್ 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 ಅಂತ ಅವ್ರ ತೊಳಗೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮ್ರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರೆಡಿ, ಆಕ್ಷನ್ ಆಕ್ಷನ್. ಕಟ್ 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 ಕಟ್. ಯಾವ ಅಂದ್ರೆ ಅವನು ಹಲ್ಕ ಆವಿಂದ ಬಡ್ಕೊಂಡ ಅಲ್ಲೇ ಕುತ್ತಿರಲ್ರಿ ಅವನು. ಶಾರ್ಟ್ ಅಂತ ಗೊತ್ತಾಗಲ್ವೇನ? ಹಲೋ ಎದ್ರಕೊಂಡು ಉಚ್ಚ ಬಿತ್ತಿದ್ದಾನೆ ಸರ್. ಏನ್ರಿ ನೋಡ್ತಿದ್ರ ಮುಖೋಡದಿಗಿರಿ? ಉಚ್ಚಲ್ಲ ಸರ್, ಕಣ್ಣೀರೇ ಧಾರಾಕಾರ ಕೆಳಗಡೆ ಹರಿತಾ ಇದೆ. ಶಂಬಲಿಂಗ, ಯಾಕೆ ಹೇಳ್ತಾ ಇದ್ದೀರಾ? ಎಲ್ಟು ಹೊಡೆದಿದ್ದ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಾತ್ರಿ ಆಗ್ಲೂ ಕಷ್ಟಪಟ್ಟೆ ಸರ್. ಆದ್ರೆ ಇವತ್ತೊಂದು ಒಳ್ಳೆ ಅವಕಾಶ ಸಿಗ್ತಲ್ಲ ಅಂತ ಮೇಕಪ್ ಹಾಕೊಂಡು ಬಂದ್ರೆ ಇದ್ದೇ ಊದು ಮುಖವಾಡ ಹಾಕಿ ನನ್ನ ಮುಖಾನೇ ಕಾಣಿಸ್ದ ಮಾಡ್ಬಿಟ್ರಲ್ಲ ಸರ್, ನನ್ನ ಮುಖಾನೇ ಕಾಣಿಸ್ದ ಮಾಡ್ಬಿಟ್ರಲ್ಲ ಸರ್. ನನಗಿಂತ ಪಬ್ಲಿಸ್ಟ್ ಯಾರು ಇಲ್ಲ ಸರ್, ನನಗಿಂತ. ಇಂಥವ್ರನ್ನ ಕರ್ಕೊಂಡ್ಬಂದು ಯಾಕೆ ನಮ್ಮ ತಲೆ ತಿಂತೀರಾ? ಬೇರೆಯವ್ರನ್ನ ಅಡ್ಜಸ್ಟ್ ಮಾಡ್ರಿ. ಶೂಟಿಂಗ್ ಕ್ಯಾನ್ಸಲ್.